ಮತಪೆಟ್ಟಿಗೆಯಲ್ಲಿ 5 ಹೆಚ್ಚಿನ ಮತವಿರುವ ಆರೋಪ. 71 ಮತವಿರುವ ಪೆಟ್ಟಿಗೆಯಲ್ಲಿ 76 ಮತಗಳು ಹೇಗೆ ಎಂಬ ಚರ್ಚೆ. ಬಿಜೆಪಿ ಅಭ್ಯರ್ಥಿ ಅರುಣ್ ಶಹಾಪುರ ಪರ 5 ಮತಗಳು ಹೆಚ್ಚಿಗೆ ಆರೋಪ. ಬಾಗಲಕೋಟದ ಇಳಕಲ್ ಮತಪೆಟ್ಟಿಗೆಯಲ್ಲಿ ಅವಾಂತರದ ಆರೋಪ. ಶಿಕ್ಷಕರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಎನ್ ಬಿ ಬನ್ನೂರ ಅವರಿಂದ ಆಕ್ಷೇಪ. ಇಳಕಲ್ ಮತಪೆಟ್ಟಿಗೆಯಲ್ಲಿ 5 ಓಟ್ ಹೆಚ್ಚಿಗೆ ಬಂದಿದೆ, ಅದಕ್ಕೆ ನಾವು ವಿರೋಧ ಮಾಡುತ್ತಿದ್ದೇವೆ. ಎಲ್ಲ ಅಭ್ಯರ್ಥಿಗಳು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೇವೆ, ಇದರ ತನಿಖೆಯಾಗಬೇಕು. ಎನ್ ಬಿ ಬನ್ನೂರ ಆಗ್ರಹ. 5 ಓಟ್ ಎಕ್ಸೆಸ್ ಬಂದ ಒಂದು ಬೂತ್ನಲ್ಲಿ, ಅದನ್ನು ಅವರು ನಾನು ಅದನ್ನು ನಾವು ಅಬ್ಜೆಕ್ಷನ್ ಮಾಡಿದ್ವಿ. ಅದು ಬಹುಶಃ ಇಳಕಲ್ಲದ್ದು ಬೂತ್ ಇರಬೇಕು. 5 ಓಟ್ ಹೆಚ್ಚಿಗೆ ಬಂದವು, ನಾವು ಅಬ್ಜೆಕ್ಷನ್ ಸ್ಟ್ರಾಂಗ್ ಆಗಿ ಅಬ್ಜೆಕ್ಷನ್ ಮಾಡಿದ್ವಿ. ಅವರು ಪಿ ಆರ್ ಓ ಅದನ್ನು ಇದನ್ನು ಮಾಡ್ತೀವಿ ಅಂತ, ಸೆಟ್ರೈಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ, ನಾವು ಗೊಂದಲ ಆದ್ರೆ ನಾವು ಬಿಡೋದಿಲ್ಲ, ಅದನ್ನು ನಾವು ವಿರೋಧ ಮಾಡ್ತೀವಿ. ಅದಕ್ಕೆ ಎಂಟೈರ್ ಕೌಂಟಿಂಗ್ ನಾವು ವಿರೋಧ ಮಾಡ್ಬೇಕಂತ ಪರಿಸ್ಥಿತಿ ಬರ್ಬೋದು. ಏನಾಗ್ತೈತಿ ಅಂದ್ರೆ ಅವರು ಆ ಪ್ರಿಸೈಡಿಂಗ್ ಆಫೀಸರ್ ಇದ್ರಲ್ಲ ಅಂಕಿ ಸಂಖ್ಯೆದೊಳಗೆ ಹೆಚ್ಚು ಕಡಿಮೆ ಬರೆದಿರ್ತಾರೆ, ಆ ಒಂದು ಚಾನ್ಸಸ್ಸು ಇರ್ತಾವೆ. ಇಂಟೆನ್ಷನಲಿ ಮಾಡ್ಯಾರಂತ ನಾವು ಅನ್ನೋಕ್ಕಾಗೋದಿಲ್ಲ, ಇದರದ್ದು ಚಾನ್ಸಸ್ ಇರ್ತಾವೆ. ಅಲ್ಲ, ಮಾರ್ಜಿನಲಿ 5-4 ಓಟು 3 ಓಟು ಹಿಂಗೇನೋ ಸ್ವಲ್ಪ ಹೆಚ್ಚು ಕಡಿಮೆ ಬರಾಕತ್ತೇವೆ. ನಾವು ಅದನ್ನು ಸೀರಿಯಸ್ ತೊಗೊಂಡಿವಿ, ಎಲ್ಲ ಯುನಾನಿಮಸ್ ಆಗಿ ಎಲ್ಲ ಕ್ಯಾಂಡಿಡೇಟ್ಸು ನಾವು ಸೀರಿಯಸ್ ತೊಗೊಂಡಿವಿ. ಈಗ ಅದನ್ನು ಡಬ್ಬಿನ ಪ್ರತ್ಯೇಕ ಇಟ್ಟರು ಸರ್? ಇಲ್ಲ, ಅದು ಅಂಕಿ ಸಂಖ್ಯೆ ತೆಗೆದು ಇಟ್ಟಾರ ಅವರು, ಆಮೇಲೆ ನಾವು ಅವರು ಸೆಟ್ರೈಟ್ ಮಾಡ್ತೀವಿ ಅಂದರೆ ಯಾವ ರೀತಿ ಸೆಟ್ರೈಟ್ ಮಾಡ್ತಾರೆ ನೋಡೋಣ ಅಂತ. ಗಾಬರಿ ಪಡುವಂಥದ್ದೇನಿಲ್ಲ. ಓಕೆ ಸರ್.